ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಲಬದ್ಧತೆಗೆ ಒಂದು ಮನೆ ಮದ್ದು ಹೇಳ್ತೀನಿ ಸ್ನೇಹಿತರೆ. ತುಂಬ ಸುಲಭವಾದ, ತುಂಬ ಚೆನ್ನಾಗಿರುವಂಥ ಒಂದು ಮನೆ ಮದ್ದು ಹೇಳ್ತೀನಿ. ಈಗಂತೂ ಸ್ವಲ್ಪ ಮಲಬದ್ಧತೆ ಇರುತ್ತೆ ಅಂದರೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಯಾಕೆಂದರೆ ಜಾಸ್ತಿ ಓಡಾಟ ಇರೋಲ್ಲ, ಕೂತಲ್ಲೇ ಕೂರೋದು ಚಳಿಗೆ ಅಂಥೇಳಿ ಮಲಬದ್ಧತೆ ಇರುತ್ತಲ್ಲ, ಕೆಲವರಿಗಂತೂ ಕಷ್ಟ ಆಗ್ತಿರುತ್ತೆ. ನೋಡಿ, ಇದು ಜ್ಯೇಷ್ಠ ಮಧು ಪುಡಿ, ಅತಿ ಮಧುರ ಅಂತ ಹೇಳ್ತೀವಿ. ಜ್ಯೇಷ್ಠ ಮಧು ಎಷ್ಟಿ ಚೂರ್ಣ ಅಂತ ಹೇಳ್ತೀವಿ. ಇದು ಅಂಗಡೀಲಿ ಸಿಗುತ್ತೆ. ಇದು ಜ್ಯೇಷ್ಠ ಮಧು ಬೇರು ಕೂಡ ಸಿಗುತ್ತೆ, ಅದು ಪುಡಿ ಕೂಡ ಸಿಗುತ್ತೆ. ನೀವು ಯಾವುದಾದ್ರೂ ಒಂದು ನೀವು ಜ್ಯೇಷ್ಠ ಮಧು ಪುಡಿ ತೊಗೊಂಡು ಬಂದರೆ, ಈ ಜ್ಯೇಷ್ಠ ಮಧು ಪುಡಿ ಇದೆಯಲ್ಲ, ತುಂಬ ಒಳ್ಳೆಯ ಒಂದು ಮನೆ ಮದ್ದುಗಳಿಗೆ ತುಂಬ ಬೇಕಾಗುತ್ತೆ. ಮನೆ ಮದ್ದು ಜ್ಯೇಷ್ಠ ಮಧು ಪುಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಇದರಲ್ಲಿ ಒಂದು 2 ಚಮಚ ಜ್ಯೇಷ್ಠ ಮಧು ಪುಡಿ ತೊಗೊಳ್ಳಿ ಸ್ನೇಹಿತರೆ. ಈಗ ಇದನ್ನು ನಾವು ಜ್ಯೇಷ್ಠ ಮಧು ಪುಡಿನ ಇದರಲ್ಲಿ 2 ತೊಗೊಳ್ಳೋಣ. ಈ ಬೆಳಿಗ್ಗೆ ಕೆಲವರಿಗೆ ತುಂಬ ಕಷ್ಟ ಆಗ್ತಿರುತ್ತೆ ಹೋಗಲಿಕ್ಕೆ, ಸಲೀಸಾಗಿ ಆಗಲ್ಲ. ಬಿಸಿ ನೀರು ಈಗ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಬೇಕಾಗತ್ತೆ. ಬಿಸಿ ನೀರು ಕುಡಿಬೇಕು ಬೆಳಿಗ್ಗೆ, ರಾತ್ರಿ ಮಲಗುವಾಗ ಬಿಸಿ ನೀರು. ಇನ್ನೂ ಒಂದು ಮನೆ ಮದ್ದು ಹೇಳ್ತೀನಿ ಸ್ನೇಹಿತರೆ, ಈ ಮನೆ ಮದ್ದು ನೋಡೋಣ. ಈಗ ಇದಕ್ಕೆ 2 ಚಮಚ ಜ್ಯೇಷ್ಠ ಮಧು ಪುಡಿ ಹಾಕಿದ್ದೀನಿ, ಅದಕ್ಕೆ 1-1.5 ಚಮಚದಷ್ಟು ಬೆಲ್ಲದ ಪುಡಿ ಹಾಕೋಣ. ಇದು ನನಗೆ ನೀರು ಬೆಲ್ಲ ಅಂದರೆ ಇದು ಆರ್ಗ್ಯಾನಿಕ್ ಅಂದರೆ ಸಾವಯವ ಬೆಲ್ಲ, ಹೇಗೂ ಜೋನಿ ಬೆಲ್ಲ ಇದೆಯಲ್ಲ, ಹಾಗಾಗಿ ನನಗೆ ತೊಂದರೆ ಆಗೋಲ್ಲ. ನೀವು ಪುಡಿ ಉಂಡೆ ಬೆಲ್ಲ ಇಟ್ಕೊಂಡಿದ್ರೆ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ, ಆವಾಗ ತಂತಾನೇ ಅದು ಉಂಡೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇನು ಬೇರೆ ಏನು ಹಾಕಲಿಕ್ಕೆ ಅವಶ್ಯಕತೆ ಇಲ್ಲ, ಬೇರೆ ನೀರಾಗಲಿ ಬೇರೆ ಏನು ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಆ ಪುಡಿ ಬೆಲ್ಲ ಹಾಕಿದ್ದೀವಿ, ಕುಟ್ಟಿ ಹಾಕಿದರೆ ನೀರಾಗುತ್ತೆ. ಈಗ ಅದು ನಾನು ಬೆಲ್ಲ ಹಾಕಿದ್ದೀನಿ 1-1.5 ಚಮಚದಷ್ಟು. ಚಮಚದಲ್ಲಿ ಕಲಸೋದಕ್ಕಿಂತ ಕೈಯಲ್ಲಿ ಕಲಸೋದು ಒಳ್ಳೆಯದು. ಕೈಯಲ್ಲಿ ಕಲಸಿದರೆ ಬೇಗ ಮಿಕ್ಸ್ ಆಗುತ್ತೆ ಅದು ಪುಡಿನ. ನಾವು ಇದನ್ನು ಕಲಸಿಬಿಟ್ಟು ಈಗ ನೋಡಿಯಲ್ಲ ಮಿಶ್ರ ಆಯ್ತಲ್ವ, ಇದನ್ನು ನಾವೀಗ ಉಂಡೆ ಮಾಡಿ ಇಟ್ಕೊಳ್ಳೋಣ. ಎಷ್ಟು ಉಂಡೆ ಆಗುತ್ತೆ ಅಂತ ನೋಡೋಣ. ಈಗ ಹಾಗೆ ಉಂಡೆ ಮಾಡಿ ಈಗ 3 ಉಂಡೆ ಆಗಿದೆ, ಅಂದರೆ ಗೆಜ್ಜುಗದ ಗಾತ್ರ ಅಂತ ಹೇಳ್ತೀವಲ್ಲ, ಆ ಗೆಜ್ಜುಗದ ಗಾತ್ರ. ಗೆಜ್ಜುಗ ನೋಡಿರ್ಬೇಕಲ್ಲ ನೀವು, ಒಂದು ಗೋಲಿ ಅಂತ ಇಟ್ಕೊಳ್ಳಿ. ಗೆಜ್ಜುಗ ನೋಡಲಿಲ್ಲ ಅಂದರೆ ಯಾರಾದರೂ, ಒಂದು ಗೋಲಿ, ಸಣ್ಣ ಗೋಲಿ ಗಾತ್ರ, ಒಂದು ಗೋಲಿ ಗಾತ್ರ ಈ ಥರ 3 ಉಂಡೆ ಆಗಿದೆ. ಈ 3 ಉಂಡೆ ನಿಮಗೆ ಆದರೆ ಹಾಗೆ ನುಂಗಿ ತಿಂದು, ಜಗದಾರು ತಿನ್ನಿ, ಹಾಗೆ ನುಂಗಾದರೂ ನುಂಗಿ, ಇಲ್ಲ ಅದು ತಿನ್ನುವಾಗ ಬಿಸಿ ನೀರನ್ನು ಇದನ್ನು ನೀವು ಕುಡಿಯೋದು ಎಷ್ಟು ನಿಮಗೆ ಆಗುತ್ತೆ, ನಿಮಗೆ ನೀರು ಕುಡಿಲಿಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು 1 ಉಂಡೆ 1 ಸಾರಿಗೆ ಬೆಳಿಗ್ಗೆ 1 ಉಂಡೆ ತಿನ್ನಿ, ರಾತ್ರಿ ಮಲಗುವಾಗ 1 ಉಂಡೆ ತಿನ್ನಿ, ತಿಂದು ನೀರು ಕುಡೀರಿ. ಬಿಸಿ ನೀರು ಮಲಬದ್ಧತೆ ದೂರ ಆಗುತ್ತೆ ಸ್ನೇಹಿತರೆ, ಯಾವುದೇ ಒಂದು ತೊಂದರೆ ಆಗಲ್ಲ, ಆರಾಮಾಗಿ ಸಲೀಸಾಗಿ ಮಲಬದ್ಧತೆ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಬಾಯ್, ನಮಸ್ತೆ.